ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಮುಖ್ಯವಾಗಿ ಉದ್ಯೋಗದಲ್ಲಿ ವಿಶ್ವಾಸ ಪಾತ್ರರಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ದಿನ ಪರರ ಹಣ ನಿರ್ವಹಿಸುವಾಗ ಸ್ವಲ್ಪ ಪಾರದರ್ಶಕತೆಗೆ ಆದ್ಯತೆ ನೀಡಬೇಕು ಧೈರ್ಯ ಹಿಂಜರಿಕೆ ಹೆದರದೆ ಕೆಲಸ ಮಾಡಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಮನೋರಂಜನೆ ದಿನ ವೃಷಭ ರಾಶಿ ಗೃಹ ವಾಹನಾದಿ ಸುಖ ವೃದ್ಧಿ ನೂತನ ಬಂಧು ಮಿತ್ರರ ಸಂಗಮ ಕೆಲಸ ಕಾರ್ಯಗಳಲ್ಲಿ ಗೌರವಾನ್ವಿತ ಪ್ರಗತಿ ಸಂದರ್ಭಕ್ಕೆ ಸರಿಯಾಗಿ ಜಾಣತನ ಜವಾಬ್ದಾರಿ ಪ್ರದರ್ಶಿಸಿ ಜನಮನ್ನಣೆ ಲಭ್ಯ ಹಾಗೆಯೇ ಉತ್ತಮ ಪ್ರಗತಿದಾಯಕವಾದಂತಹ ಧನಾರ್ಜನೆ ಇದೆ. ಇನ್ನು ಮಿಥುನ ರಾಶಿಗೆ ಬರೋಣ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಿಥುನ ರಾಶಿಯವರು ತಲ್ಲೀನರಾಗ್ತಾರೆ. ದೇವತಾ ಸ್ಥಳಗಳ ಸಂದರ್ಶನ ಇದೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ, ಯೋಗ್ಯ ವಧುವರರು ಲಭಿಸುತ್ತಾರೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ, ಉಳಿತಾಯದಲ್ಲಿ ಆಸಕ್ತಿ. ಕಟಕ ರಾಶಿ ದೀರ್ಘ ಪ್ರಯಾಣ ಸಂಭವ. ಗುರು ಹಿರಿಯರಿಗೆ ಸಂತೋಷ ಪ್ರದರಾಗುತ್ತೀರಿ. ಅನಗತ್ಯ ಚರ್ಚೆಗೆ ಅವಕಾಶ ಕೊಡಬೇಡಿ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪರಿಶ್ರಮದಿಂದ ಪ್ರಗತಿ, ಆರೋಗ್ಯ ಸುಧಾರಣೆ, ಸಾಮಾನ್ಯ ಧನ ವೃದ್ಧಿ. ಸಿಂಹರಾಶಿ ಅನಗತ್ಯ ವಿಚಾರಗಳಲ್ಲಿ ತೊಡಗಿಸಿಕೊಂಡು ತೊಂದರೆಗೆ ಒಳಗಾಗಬೇಡಿ. ದಾಕ್ಷಿಣ್ಯಕ್ಕೆ ಜವಾಬ್ದಾರಿಯುತ ಮಾತುಗಳಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ದೂರದ ಮಿತ್ರರಿಂದ ಸಹಕಾರ. ಅವಿವಾಹಿತರಿಗೆ ಕನ್ಯಾ ರಾಶಿ ಹಠ ಮಾಡದೆ ತಾಳ್ಮೆ ಸಹನೆಯಿಂದ ಕಾರ್ಯಪ್ರವೃತ್ತರಾಗೋದ್ರಿಂದ ಎಲ್ಲಾ ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿ, ಕೀರ್ತಿ ಶ್ಲಾಘನೆ ಲಭ್ಯ. ಜವಾಬ್ದಾರಿಯುತ ಮಾತಿನ ಜನಮನ್ನಣೆ. ವಿದ್ಯಾರ್ಥಿಗಳಿಗೆ ಜ್ಞಾನ ವಿಚಾರಗಳಲ್ಲಿ ಸದಾ ವ್ಯಯ. ತುಲಾರಾಶಿ ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ. ಬಹುವಿಧದ ಚಟುವಟಿಕೆಗಳಿಂದ ಕೂಡಿದ ದಿನಚರಿ. ಹೆಚ್ಚಿದ ಧನ ಸಂಪತ್ತು, ಮಿತ್ರ ಸಹಕಾರ ಲಭ್ಯತೆ. ಅಧ್ಯಯನ ಆಕಾಂಕ್ಷೆಗಳಿಗೆ ಹೆಚ್ಚಿದ ಅವಕಾಶ, ಸವಲತ್ತು, ಗೃಹೋಪಯೋಗಿ ವಸ್ತುಗಳ ಸಂಗ್ರಹ. ಇನ್ನು ವೃಶ್ಚಿಕ ರಾಶಿ ಧೈರ್ಯ, ಶೌರ್ಯ, ಪರಾಕ್ರಮ, ಅಧಿಕಾರಯುತ ನಡೆಯಿಂದ ಕೂಡಿರುವಂತಹ ದಿನಚರಿ. ಮಾತಿನಲ್ಲಿ ತಾಳ್ಮೆ, ಪ್ರೀತಿ, ವಯಸ್ಸಿನಲ್ಲಿ ಯಶಸ್ಸು, ಹೆಚ್ಚಿದ ವರಮಾನ. ದಂಪತಿಗಳಲ್ಲಿ ಪರಸ್ಪರ ಸಹಕಾರ ಲಭ್ಯ. ಹೂಡಿಕೆಯಲ್ಲಿ ಪ್ರಗತಿ. ಧನುರಾಶಿ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಪ್ರತಿಭೆ, ಬುದ್ಧಿವಂತಿಕೆ ಪ್ರದರ್ಶನ, ಜನಮನ್ನಣೆ, ಪ್ರಶಂಸೆ ಲಭ್ಯ. ಆರ್ಥಿಕವಾಗಿ ಬಲಿಷ್ಠತೆ, ಉತ್ತಮ ವಾಕ್ಚತುರತೆ. ಅವಿವಾಹಿತರಿಗೆ ಯೋಗ್ಯ ನೆಂಟಸ್ಥಿಕೆ ಒದಗುವ ಸಮಯ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಪರಿಸ್ಥಿತಿ. ಮಕರ ರಾಶಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರಗತಿ, ಬಹುಜನರ ಸಹಾಯ, ಮಾನ್ಯತೆ, ಜನಮನ್ನಣೆ ಲಭ್ಯ. ಆಸ್ತಿ ವಿಚಾರದಲ್ಲಿ ಸಂತೋಷ, ಬಂಧು ಮಿತ್ರರ ಆಗಮನ, ಗೃಹದಲ್ಲಿ ಸಂಭ್ರಮದ ವಾತಾವರಣ. ಇನ್ನು ಕುಂಭರಾಶಿ ಸಾಂಸಾರಿಕ ಜವಾಬ್ದಾರಿ, ಅವಿವಾಹಿತರಿಗೆ ವಿವಾಹ ಯೋಗ, ದೇವತಾ ಸ್ಥಳ ಸಂದರ್ಶನ, ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಅಗತ್ಯ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ, ಗುರು ಹಿರಿಯರಿಗೆ ಬೇಸರ ಮಾಡಿಕೊಳ್ಬೇಡಿ. ಇನ್ನು ಕೊನೆಯದಾಗಿ ಮೀನರಾಶಿ ಆರೋಗ್ಯ ಚೆನ್ನಾಗಿರುತ್ತೆ, ಅಧಿಕ ಧನ ಲಾಭ, ಸರಳತೆಯಿಂದ ಕೂಡಿದ ದಿನಚರಿ, ಜನಮೆಚ್ಚುಗೆಯ ವ್ಯವಹಾರ, ದೂರದ ಬಂಧು ಮಿತ್ರರ ಭೇಟಿ, ಸಂಭ್ರಮದ ವಾತಾವರಣ ಇರುತ್ತದೆ. ಹೂಡಿಕೆಗಳಲ್ಲಿ ಆಸಕ್ತಿ ಮೂಡಿಸುವ ಸಮಯ, ಗೃಹದಲ್ಲಿ ಸಂತೋಷದ ವಾತಾವರಣ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.